ರಾಜ್ಯದಲ್ಲಿ ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಬಿಜೆಪಿಯಿಂದ ತೀವ್ರ ಅನ್ಯಾಯವಾಗಿದ್ದು ಜನತೆಗೆ ಯಾವುದೇ ಉಪಯೋಗವಾಗುವುದಿಲ್ಲ, ಹಾಗಾಗಿ ಮತ್ತೆ ಜೆಡಿಎಸ್ಗೆ ಅಧಿಕಾರ ನೀಡುವ ಮೂಲಕ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಎಂದು ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಹೇಳಿದ್ದಾರೆ. ಅವರು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಕುಮಾರಸ್ವಾಮಿಯವರ ಹುಟ್ಟುಹಬ್ಬ ಹಾಗೂ ಜೆಡಿಎಸ್ ಕಾರ್ಯಕ್ರಮ ಸಮಾವೇಶದಲ್ಲಿ ಮಾತನಾಡ್ತಾ ಕ್ಷೇತ್ರದ ಅಭ್ಯರ್ಥಿ ಜವರಾಯಿಗೌಡ ಅವರನ್ನ ಚುನಾಯಿಸಿದರೆ 5 ಕಸದ ಘಟಕಗಳನ್ನ ಮುಚ್ಚುವ ಭರವಸೆಯನ್ನ ನೀಡಿದ್ರು. ಈ ಒಂದು ಕ್ಷೇತ್ರದಲ್ಲಿ ಒಬ್ಬ ಬಡವನ ಬಂದು ಜನಗಳ ಶ್ರೇಷ್ಠನಾಗಿರ್ತಕ್ಕಂತ ಇವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಮಾನ್ಯ ಕುಮಾರಸ್ವಾಮಿಯವರು ಅಧಿಕಾರ ಸಿಕ್ಕಿದ್ದು ಸುಮಾರು 9 ತಿಂಗಳಿಂದ ಸಾಕಷ್ಟು ಸಮಯ ಬಿಟ್ಟಿದ್ದಾರೆ. ಅದ್ರ ಜೊತೆ ಪಂಚಮಿಗಳು ನಮ್ಮ ಶ್ರೀಕಾಂತ್ ಅವರು, ಅನೇಕ ಕಾರ್ಪೊರೇಟರ್ಗಳು, ಕೆಲವು ಪಂಚಾಯತಿಯ ಸದಸ್ಯರು, ನರಸಿಂಹಮೂರ್ತಿಯವರು, ಇವೆಲ್ಲರೂ ಸೇರಿ ಇಷ್ಟೊಂದು ಬೃಹತ್ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವರಿಗೆ ನೆರವಾಗಿ ನಿಂತಿದ್ದಾರೆ. ಈ ಸಂದರ್ಭದಲ್ಲಿ ಅನೇಕ ಮಠದ ಗುರುಗಳು ಬಂದೋಗಿದ್ದಾರೆ. ಬೆಳಿಗ್ಗೆ ಕುಮಾರಸ್ವಾಮಿ ಆಶೀರ್ವಾದ ಮಾಡಿದ್ರೆ ಅವರ ಶಾಸಕರಾಗ್ತಕ್ಕಂಥ ಎಲ್ಲ ಅವಕಾಶಗಳಿತ್ತು. ಬಿಜೆಪಿಯ ಒಂದು ಕಡಿಮೆ ಮತ ಪಡೆದಂತ ಹಿನ್ನೆಲೆಯೊಳಗೆ ಜನರು ಒಬ್ಬರಿಗೆ ಅನಾನುಕೂಲಗಳಾಗಿದ್ದಾರೆ. ತಾವು ಅವರಿಗೆ ದೊಡ್ಡ ಮಟ್ಟದಲ್ಲೇ ಆಶೀರ್ವಾದ ಮಾಡಿದ್ರು. ಆದರೆ ಒಂದು ವೇದಿಕೆ ಮುಖಾಂತರ ಬೆಂಗಳೂರು ನಗರದ ನಾಗರಿಕರಿಗೆ ನಾನು ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಈ ಬೆಂಗಳೂರು ನಗರದ ಅಭಿವೃದ್ಧಿಗೆ ಯಾವುದಾದರೂ ಒಂದು ಪಕ್ಷ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳಲ್ಲ. ಅದರ ಕೀರ್ತಿ ಜನತಾದಳಕ್ಕೆ, ಜನತಾ ಪಾರ್ಟಿಗೆ, ಜನತಾದಳಕ್ಕೆ ಸೇರಬೇಕು ಅಂತ ಬಯಸ್ತೇನೆ. ಈ 5 ಘನತ್ಯಾಜ್ಯ ವಸ್ತುಗಳನ್ನ ಇವತ್ತು
ಏನು ಒಂದು ಶೇಖರಿಸತಕ್ಕಂತ ಒಂದು ಹಳ್ಳಿಗಳಿದ್ದಾವೆ, ಈ ಐದು ಗಣರಾಜ್ಯವನ್ನು ಶೇಖರಣೆ ಮಾಡತಕ್ಕಂತ ವ್ಯವಸ್ಥೆಯಿಂದ ನಮ್ಮ ಆರೋಗ್ಯ ಕೆಡ್ತಾ ಇದೆ, ನಮ್ಮ ಪಕ್ಷ ಮುಂದೆ ಅಧಿಕಾರಕ್ಕೆ ಬಂದ